ಕ್ಷೇತ್ರದಲ್ಲಿ ಹಾಲಿ ಸಂಸದರಾದ ಎಸ್ ಮುನಿಸ್ವಾಮಿ ರವರು ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಮರ್ಥರಾಗಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಫೆಬ್ರವರಿ 26ರಂದು ಮಧ್ಯಾಹ್ನ 1:30 ಸಮಯದಲ್ಲಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರಾದ ಎಸ್ ಮುನಿಸ್ವಾಮಿ ರವರ ಹೆಸರು ಮುಂಚೂಣಿಯಲ್ಲಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೆಲ್ಲಲೇಬೇಕೆಂಬುದು ಎರಡೂ ಪಕ್ಷದ ನಿಲುವಿದೆ. ಸೀಟ್ ಹಂಚಿಕೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗಬೇಕು. ಸಂಸದರಾದ ಎಸ್ ಮುನಿಸ್ವಾಮಿ ಸಹ ನಿರೀಕ್ಷೆ ಇಟ್ಟಿದ್ದಾರೆ. ಎರಡೂ ಪಕ್ಷದ ಮುಖಂಡರು ಚರ್ಚೆ ನಡೆಸಿ ಅಂತಿಮವಾಗಿ ಪಟ್ಟಿ ಬರಲಿದೆ ಎಂದರು. ಅವರ ಹೆಸರು ಮುಂಚೂಣಿಯಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ನ NDA ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲುವಿಟ್ಟುಕೊಂಡಿದ್ದೇವೆ. ಸೀಟ್ ಶೇರಿಂಗು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು. ನಂತರ ಈ ಒಂದು ವಿಷಯದಲ್ಲಿ ಪಕ್ಷದ ವತಿಯಿಂದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲ ಅವರು ಸಂಸದ ಸದಸ್ಯರಿದ್ದಾರೆ, ಅವರೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅದು ತಪ್ಪು ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕರುಗಳಿರ್ಬೋದು, ಕೇಂದ್ರದ ದೆಹಲಿಯ BJP ಹೈಕಮಾಂಡ್ ಇರ್ಬೋದು, ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಲ್ಲಿ ತೀರ್ಮಾನಗಳು ಅವರು ಮಾಡ್ತಾರೆ. ನಾವು ಆತ್ಮೀಯ ಸ್ನೇಹಿತರು ಮುನಿಸ್ವಾಮಿ ಅವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ? ಅವರು ಸಮರ್ಥರಿದ್ದಾರೆ, ಅಂತಿಮ ಕೂತು ತೀರ್ಮಾನ ಮಾಡ್ತಾರೆ. ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಅಂತಂದು ಹೇಳಿದ್ದೇನೆ, ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಇದೆ. ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಿಲುವು. ರೈತ ವಿರೋಧಿ ಸರ್ಕಾರ ಇದೆ. ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸಿದೆ, ಈ ಸರ್ಕಾರ ಜಾಹೀರಾತುಗಳನ್ನು ಕೊಡಲಿಕ್ಕೆ 200 ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೆಯತಕ್ಕಂಥ ಲೇಖಾನುದಾನ ಪಡೀತಾರೆ 200 ಕೋಟಿ ರೂಪಾಯಿಗಳನ್ನು. ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಳೆ ಪರಿಹಾರ ಅಂತೇಳಿ 2000 ರೂಪಾಯಿ ಘೋಷಣೆ ಮಾಡ್ತಾರೆ, 620 ಕೋಟಿ ಇಡ್ತಾರೆ. ಆ 620 ಕೋಟಿನಲ್ಲಿ 75% ಕೇಂದ್ರ ಸರ್ಕಾರದ ದುಡ್ಡು, 25% ರಾಜ್ಯ ಸರ್ಕಾರದ ದುಡ್ಡು. ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದರೆ ಅದಕ್ಕೆ ಒಂದು ಹೇಸಿಗೆ ಆಗ್ತದೆ. ಆ ಚಿತ್ರಗಳನ್ನು ಹಾಕೊಂಡು, ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು, ಜನ ನೀರಿಗೆ ಹಾಹಾಕಾರ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ದನಗಳಿಗೆ ಮೇವಿಲ್ಲ. ಇವತ್ತು ಜಾಹೀರಾತುಗಳಿಗೆ 200 ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಮೊನ್ನೆ ಪಾಸ್ ಮಾಡ್ಕೊತಾರೆ. ಯಾರು ದುಡ್ಡು, ಯಾರಪ್ಪನ ಮನೆ ದುಡ್ಡಿದು ಅವ್ರು ನಾನು ಕೇಳ್ತೀನಿ, ಅವ್ರೇನು ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ. ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೂತಿದ್ದಲ್ಲಿ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು? ಅದು ರಾಜ್ಯದ ಜನತೆಯ ತೆರಿಗೆ ಹಣ. ಅದು ನಾನು 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ, ನಾನು ದಿನಾ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಳ್ಳಿಲ್ಲ, ಜನಗಳ ಸೇವೆ ಈ ಥರ ಮಾಡಿದ್ದೀವಿ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ, ಇವತ್ತು ಜನವಿರೋಧಿ ನೀತಿಗಳೇನಿದೆ, ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ 2,000 ಹೆಚ್ಚಿಗೆ ಕೊಡಿ. ನನಗೆ ನಿಮ್ಮ ಬೆಂಬಲ ಇದೆ, ನನಗೆ ನನ್ನದು 2,000 ಹೆಚ್ಚಿಗೆ ಕೊಡಿ. ಅದು ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು, ಜಗೇ ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು 5 ಪಟ್ಟು ಇವತ್ತು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನಲ್ಲಿ ಏರಿಕೆ ಮಾಡಿದ್ದಾರೆ. ಮತ್ತಿದ ಎಲ್ಲ ಒಂದು ವಸ್ತುಗಳ ಮೇಲೆ 28-30-40% ಏರಿಕೆ ಮಾಡಿದ್ದೀರಿ. ಮತ್ತು ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ? ಮತ್ತು ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೂತೀರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೊಂಡು? ಇದು ನಿಮ್ಮ ನಡವಳಿಕೆ, ಇದ್ರ ವಿರುದ್ಧವೇ ನಾವು ಹೋರಾಟ ಮಾಡ್ತಾ ಇರ್ತೀವಿ.